ಇಂದು ಮುಳ್ಬಾಗಿಲಿನಲ್ಲಿ ಬೆಳಗ್ಗೆಯಿಂದ ಅನೇಕ ಶಾಲಾ ಕಾಲೇಜುಗಳನ್ನು ನಾವು ಭೇಟಿ ಮಾಡಿಕೊಂಡು ಬಂದಿದ್ದೇವೆ. ಕಾರಣ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಿತು. ಅದರ ಕಾವು ಈಗಾಗಲೇ ತುಂಬಾ ಹೆಚ್ಚಾಗಿ ರಭಸವಾಗಿ ನಡೀತಾ ಇದೆ. ಆ ಸಂಬಂಧವಾಗಿ ಇವತ್ತು ನಾವು ನಿಮ್ಮ ಮಧ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಕೋಲಾರ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷನಾದಂಥ ನಾನು ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ತಾಲೂಕು ಅಧ್ಯಕ್ಷರಾದಂಥ ಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು ಚುನಾವಣೆಗೆ ಸ್ಪರ್ಧಿಯಾಗಿ ಸ್ಪರ್ಧಿಸ್ತಾ ಇರುವಂತ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರ್ತಕ್ಕಂತ ಪಕ್ಷೇತರ ಅಭ್ಯರ್ಥಿಯಾಗಿ ವಿನೋದ್ ಶಿವರಾಜ್ ಅವರ ಪರವಾಗಿ ನಾವು ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದೇವೆ. ಇಡೀ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಜೊತೆಯಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳು ಸಹ ಒಟ್ಟಿಗೆ ಕೂಡಿ ಈ ಒಂದು ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಅನೇಕ ಸರ್ಕಾರಿ ಶಾಲೆಗಳ ಸಂಘಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ. ಕಾಲೇಜುಗಳ ಉಪನ್ಯಾಸಕರುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಪಕ್ಷೇತರ ಅಭ್ಯರ್ಥಿಯಾದಂಥ ವಿನೋದ್ ಶಿವರಾಜ್ ಅವರನ್ನ ಬೆಂಬಲಿಸಿ ಅವರನ್ನು ಗೆಲ್ಲಿಸಬೇಕೆಂಬ ಶತಾಯಗತಾಯ ಒಂದು ತೀರ್ಮಾನ ಮಾಡಿ ಆ ದಿಕ್ಕಿನಲ್ಲಿ ನಾವು ಸತತ ಪ್ರಯಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದುವರೆಗೂ ಕೂಡ ಈ ರೀತಿಯಲ್ಲಿ ಒಗ್ಗಟ್ಟು ಕೂಡಿ ಬಂದದ್ದು ಪ್ರಪ್ರಥಮ ಬಾರಿಗೆ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ವಿಶೇಷ ಏನಪ್ಪ ಅಂದ್ರೆ ಈ ಚುನಾವಣೆಯಲ್ಲಿ ಇದು 5 ಜಿಲ್ಲೆಗಳನ್ನು ಒಳಗೊಂಡಂತ ಒಂದು ಚುನಾವಣೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಹೀಗೆ 5 ಜಿಲ್ಲೆಗಳನ್ನ ಕೂಡಿ ಆಗ್ತಕ್ಕಂತ ಒಂದು ಚುನಾವಣೆ. ಈ 5 ಜಿಲ್ಲೆಗಳ ಚುನಾವಣೆಯಲ್ಲಿ ಈ 5 ಜಿಲ್ಲೆಗಳ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು, 2 ಶಿಕ್ಷಣ ಪ್ರಮುಖವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ 2 ಸಂಘಗಳಿವೆ. ಒಂದು ರೂಪ್ಸ್ ಅಂತೇಳಿ, ಇನ್ನೊಂದು ಕ್ಯಾಂಪ್ಸ್ ಅಂತೇಳಿ. ಆ ಭಾಗದಲ್ಲಿ ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಈ ಭಾಗಕ್ಕೆ ಹೋಗುವಾಗ ರೂಪ್ಸ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದೆ, ಮತ್ತೆ ಅಲ್ಲಿಂದ ಈ ಕಡೆಗೆ ಬರುವಾಗ ಕ್ಯಾಂಪ್ಸ್. ಒಟ್ಟಾರೆ 18,000 ಶಾಲೆಗಳು, ಖಾಸಗಿ ಶಾಲೆಗಳು ರಾಜ್ಯದಲ್ಲಿದೆ. ಅದರಲ್ಲಿ ಅತಿ ದೊಡ್ಡ ಸಂಘ ಕ್ಯಾಂಪ್ಸ್, 13,000 ಸದಸ್ಯರನ್ನೊಳಗೊಂಡಂತ ಒಂದು ಸಂಘ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಈ 5 ಜಿಲ್ಲೆಗಳ 2 ಕ್ಷೇತ್ರ, ಇದು 2 ಸಂಘಗಳು ಒಟ್ಟಿಗೆ ಸೇರಿ ನಮ್ಮ ಜೊತೆಯಲ್ಲಿ ಸರ್ಕಾರಿ ಅನುದಾನಿತ ಹಾಗೂ ಕಾಲೇಜು ಶಿಕ್ಷಕರನ್ನು ಇವರನ್ನು ಕೂಡ ಸೇರಿಸ್ಕೊಂಡು ನಾವು ಒಟ್ಟಿಗೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನೀವು ಗಮನಿಸಬೇಕಾದಂಥ ಒಂದು ವಿಷಯ. ಇದುವರೆಗೂ ಹಿಂಗಾಗಿಲ್ಲ. ಖಾಸಗಿ ಶಾಲೆಗಳು, 2 ಸಂಘಗಳು ರಾಜ್ಯದಲ್ಲಿ ಒಟ್ಟಿಗೆ ಕೂಡಿ ಬಂದು 5 ಜಿಲ್ಲೆಯಲ್ಲಿ ಈ ರೀತಿ ಚುನಾವಣೆಯಿಂದ ಎದುರಿಸ್ತಾ ಇರೋದು ಪ್ರಥಮ. ಏನಪ್ಪ ಇದು ವಿಶೇಷ ಯಾಕೆ ಅಂತನ್ವಾಗ, ನಾವು ಈಗಾಗಲೇ
ಇದೇ ಸಂಘಗಳು ಅನೇಕ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳನ್ನು ನಾವು ಗೆಲ್ಸ್ಕೊಂಡು ಬಂದಿದ್ದೇವೆ. ಆದರೆ ನಮ್ಮ ನಿರೀಕ್ಷೆ ಏನು ಇಟ್ಕೊಂಡು ನಾವು ಅವರುಗಳನ್ನು ಗೆಲ್ಲಿಸಿದ್ವಿ, ಆ ನಿರೀಕ್ಷೆ ಅದು ಹುಸಿ ಆಯಿತು, ಅಂದರೆ ಸುಳ್ಳಾಯಿತು. ಕಾರಣ ಅನೇಕ ಇರ್ಬೋದು, ಅವರು ಅವ್ರದೇ ಆದಂಥ ಉತ್ತರಗಳನ್ನು ಕೊಡ್ಬೋದು. ಒಂದು ಹೇಳಬೇಕಾದ್ರೆ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿದಾಗ ಆ ಪಕ್ಷದ ಒಂದು ಅಚ್ಚುಕಟ್ಟಿನಲ್ಲಿ ಅಥವಾ ಚೌಕಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಏನು ಸರ್ಕಾರ ತೆಗೆದುಕೊಳ್ತದೆ ಆ ಸರ್ಕಾರದ ವಿರುದ್ಧವಾಗಿ ಆ ಪ್ರತಿನಿಧಿಗಳು ನಾವು ಚುನಾಯಿಸಿದಂಥ ಪ್ರತಿನಿಧಿಗಳು ಹೋಗೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಸರ್ಕಾರ, ಏನು ಮಾಡೋದು ನಮ್ಮ ಏನು ನಾವು ಅದರ ಕಟ್ಟುಪಾಡಿನಲ್ಲಿ ನಾವಿದ್ದೇವೆ, ಆಗಲ್ಲ ಅಂತ. ಸೊ ಹಾಗಾಗಿ ಅನೇಕ ಒಂದು ಉದಾಹರಣೆಯನ್ನು ಕೊಟ್ಟೆ. ಹಾಗೆ ನಮ್ಮ ಆಸೆ ನೆರವೇರಲಿಲ್ಲ. ಸೊ ಹಾಗಾಗಿ ಈ ಸರಿಗೆ ಪಕ್ಷೇತರ ಅಭ್ಯರ್ಥಿಗೆ ಯಾವಾಗ ಕಟ್ಟುಬಂಧ ಇದಿರಲ್ಲ, ಬಂಧನ ಇರಲ್ಲ. ಅವರು ಏನು ಮಾಡ್ಬೋದು, ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ಬೋದು, ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡೋಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಹೋರಾಟನ ಮಾಡ್ಬೋದು, ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಒಂದು, ಯಾಕೆ ಇವರನ್ನು ಆರಿಸ್ಕೊಂಡ್ವಿ ಅಂತ. ಎರಡನೇದಾಗಿ, ಅನೇಕ ತಿಂಗಳುಗಳವರೆಗೆ ಇವ್ರ ಹತ್ರ ನಾವು ಚರ್ಚೆ ಮಾಡಿ ಬೇರೆ ಈಗ ಬಂದಿರತಕ್ಕಂಥ ಮೂರು ಅಭ್ಯರ್ಥಿಗಳು ಪ್ರಬಲವಾಗಿ ನಿಮಗೆ ಗೊತ್ತು ಯಾರು ಅಂತ. ಮೂರು ಅಭ್ಯರ್ಥಿಗಳನ್ನು ನಾವು ಭೇಟಿ ಮಾಡಿ ಬಂದು ಡೈಲಾಗ್ ಆಗಿ ಎಲ್ಲ ಆದ್ಮೇಲೆ ಇವರೊಟ್ಟಿಗೆ ನಾವು ಮಾತನಾಡುವಾಗ ಇವರಿಗೆ ಮುಂದೆ ಇನ್ನು 30 ವರ್ಷಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಏನು ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ಹೃದಯದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ಅದು ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಮೊದಲನೇದಾಗಿ ಆಸೆ ಆದದ್ದು ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ. ಯಾಕೆಂದರೆ ಅವರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕೆಲಸ ಮಾಡಿದವರು, ವಿದ್ಯಾವಂತರು, ವೆಲ್ ಸೆಟಲ್ಡ್ ಒಂದು ಕಂಪನಿ ಇದೆ, ಒಂದು 750 ಜನ ಕೆಲಸಗಾರರಿದ್ದಾರೆ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಇವರು ಚುನಾವಣೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಂದು ಸೇವೆ ಸಮಾಜ ಸೇವೆಯನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದು ಅಧಿಕಾರ ಸಿಕ್ಕಲ್ಲಿ ತಾವು ಮಾಡ್ತಕ್ಕಂಥ ಸಮಾಜ ಸೇವೆಗೆ ಇನ್ನಷ್ಟು ಪುಷ್ಟಿ ಸಿಕ್ತಂಗೆ ಆಗ್ತದೆ. ನನಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ 1,500 ಹೆಣ್ಣು ಮಕ್ಕಳಿಗೆ ಇವರು ಈಗಾಗಲೇ ತಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಹೀಗೆ ಅನೇಕವು ಅವರು ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಣ ಸಂಸ್ಥೆಗಳಿಗೆ, ಶಿಕ್ಷಕರಿಗೆ, ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಏನು ದೃಷ್ಟಿಕೋನ, ದೂರದ ದೃಷ್ಟಿಕೋನ, ಅದು ನಮ್ಮ ಮನಸ್ಸಿಗೆ ಭಾಳ ಖುಷಿ ಅನ್ನಿಸ್ತು. ಓ, ಇಂಥ ವ್ಯಕ್ತಿಯನ್ನು, ಯಾಕಂದರೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ನಾವು ಇದುವರೆಗೂ ಗೆಲ್ಸ್ಕೊಂಬಂದ್ವಿ, ಪೊಲಿಟಿಕಲ್ ಪಾರ್ಟಿಯಲ್ಲಿದ್ದಂಥವರನ್ನು ಗೆಲ್ಸ್ಕೊಂಬಂದ್ವಿ, ರಾಜಕೀಯ ದೃಷ್ಟಿಕೋನದಲ್ಲೇ ಅವ್ರು ಕೆಲಸ ಮಾಡಬೇಕಾಗ್ತದೆ ರಾಜಕೀಯ. ಆದರೆ ಇವರಿಗೆ ರಾಜಕೀಯ ಮಾಡಬೇಕನ್ನುವಂಥ ಆಸೆ ಇಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಏನಾದರೂ ಒಂದಷ್ಟು ಸೇವೆ ಮಾಡಬೇಕು, ಜೊತೆಗೆ ಅಧಿಕಾರ ಇದ್ದು ನಾನು ಶಿಕ್ಷಣ ಇದ್ದರೆ ಅಧಿಕಾರದಿಂದ ಉಪಯೋಗಿಸ್ಕೊಂಡು ನಾನು ಇನ್ನಷ್ಟು ಸೇವೆಯನ್ನು ಮಾಡ್ಬೋದು ಅನ್ನುವಂಥ ಆಸೆ ನಮ್ಮ ಈ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಮನಸ್ಸನ್ನು ಗೆಲ್ತು. ಹಾಗಾಗಿ ಸೊ ಏನು 5 ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಟ್ಟಿಗೆ ಬಂದಿದ್ದೇವೆ. ಈಗಾಗಲೇ ನೀವು ಪತ್ರಿಕೆಗಳಲ್ಲಿ ನೋಡಿರ್ತೀರಿ, ನಾವು ಮೊನ್ನೆ ರೀಸೆಂಟಾಗಿ ತುಮಕೂರಿನಲ್ಲಿ ಎರಡೂ ಸಂಘದ ಅಧ್ಯಕ್ಷರುಗಳು ಸೇರಿ, ನಾನು ಮತ್ತೆ ತುಮಕೂರು ಜಿಲ್ಲೆ ಅಧ್ಯಕ್ಷರು ಇಬ್ಬರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಪ್ರೆಸ್ ರಿಲೀಸನ್ನು ಮಾಡಿದ್ದೇವೆ. ಸೊ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಚಿತ್ರದುರ್ಗ ಹೀಗೆ ಹೋಗ್ತಾ ಇದ್ದೀವಿ. ಒಂದು ದಿವಸ ಸಾಧ್ಯವಾದರೆ 5 ಜಿಲ್ಲೆಯವರು ಒಂದು ಕಡೆ ಕೂತ್ಕೋಬೇಕು ಅನ್ನೋದು ಅಂತ ಆಲೋಚನೆ ಕೂಡ ಇದೆ, ನೋಡೋಣ ಮುಂದಕ್ಕೆ. ಒಟ್ಟಾರೆ ಪ್ರಪ್ರಥಮ ಹೆಜ್ಜೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಸೊ ನಮ್ಮ ಜೊತೆಯಲ್ಲಿ ಭಾಳ ಸಂತೋಷ ಏನಪ್ಪ ಅಂದರೆ ಬರೀ ನಾವೇ ಒಂದಾದ್ವು ಅಂದರೆ ಬೇಸತ್ತದ ನಿರಾಸೆಗೊಂಡಂಥ ಸರ್ಕಾರಿ ಶಾಲೆಯ ಅನೇಕ ಶಿಕ್ಷಕರು, ಶಿಕ್ಷಕ ಸಂಘದ ಪದಾಧಿಕಾರಿಗಳು ಕೂಡ ನಮ್ಮೊಟ್ಟಿಗೆ ಸೇರ್ತಕ್ಕಂಥ ನಮಗೆ ಇನ್ನಷ್ಟು
ಪುಷ್ಟಿ ಮತ್ತು ಬಲ ಬಂದಂಗೆ ಆಯ್ತು. ಬೇಸತ್ತದಂತ ಜನರು ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಯಾಕೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ವಿನೋದ್ ಶಿವರಾಜ್ ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ, ಅವರ ಆಸೆ ಮುಂದಿನ ಗುರಿ ಅವರ ಬಯಕೆ ಶಿಕ್ಷಣ ಕ್ಷೇತ್ರಕ್ಕೆ ಏನು ಇಡೀ ಇದುವರೆಗೂ ಇತಿಹಾಸದಲ್ಲಿಲ್ಲ. ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಏನು ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದಂಗೆ ಅವರಿಗೆ ನಾನು ಸರ್ಕಾರದ ವತಿಯಿಂದ ಆದಷ್ಟು ಇಲ್ಲ ಅಂದ ಪಕ್ಷಕ್ಕೆ ನನ್ನ ಸ್ವಂತ ಟ್ರಸ್ಟ್ ಕಡೆಯಿಂದ ಆದರೂ ನಾನು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ ಅವರಿಗೆ ಅನ್ನುವಂಥ ಒಂದು ದಿಟ್ಟ ಹೆಜ್ಜೆ. ಹೀಗೆ ಕೆಲವರು ನಾನು ಹೇಳ್ತಾ ಬಂದೆ ಯಾಕೆ ನಾವು ಅವ್ರನ್ನ ಆರಿಸ್ಕೊಂಡ್ವಿ ಅಂತ. ಸೊ ಹಾಗಾಗಿ ಇಡೀ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಕ್ರಿಯವಾಗಿ ನಾವು ಬಹಳ ಪ್ರಬಲವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ರೀಸೆಂಟ್ ಆಗಿ ಕಳೆದ ವಾರದಲ್ಲಿ ಕೆಜಿಎಫ್ನಲ್ಲಿ ಒಂದು ದೊಡ್ಡ ಕೋಲಾರ್ನಲ್ಲಾಯಿತು, ಸುಮಾರು ಒಂದು 3,500 ಜನ ಸೇರಿ ಬಂದಿದ್ವಿ, ರಂಗಮಂದಿರದಲ್ಲಿ ನಡೀತು. ಅದಾದ್ಮೇಲೆ ಕೆಜಿಎಫ್ನಲ್ಲಿ ಮೊನ್ನೆ ರೀಸೆಂಟ್ ಆಗಿ ಕಳೆದ ವಾರದಲ್ಲಿ ಕೂಡ ಅಲ್ಲಿ ಕೂಡ 1,000 ಜನ ಸೇರಿ ಬಂದಿದ್ವು. ಅಲ್ಲೂ ಕೂಡ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಅದು ನಡೀತು. ಹೀಗೆ ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರ್ತಕ್ಕಂಥ ವಿನೋದ್ ಶಿವರಾಜ್ ಅವರಿಗೆ ನಾವು ಒಕ್ಕೂರಿನಿಂದ ಕೆಲಸ ಮಾಡ್ತಾ ಇದ್ದೇವೆ, ಮಾಡುವಂಥ ತೀರ್ಮಾನವನ್ನ ಸಂಘ ಮಾಡಿಕೊಂಡಿದೆ. ಆ ದಿಕ್ಕಿನಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳವರು, ಸರ್ಕಾರಿ ಶಿಕ್ಷಕರು ಮತ್ತೆ ಸಂಘ ಸಂಸ್ಥೆಗಳವರು, ಅನುದಾನಿತ ಶಿಕ್ಷಣ ಸಂಸ್ಥೆಗಳವರು ಕೂಡ ನಮ್ಮೊಟ್ಟಿಗೆ ಕೈಜೋಡಿಸಿ ನಮಗೆ ಬಹಳಷ್ಟು ಬಲ ತುಂಬಿದ್ದಾರೆ. ಹಾಗಾಗಿ ಈ ಒಂದು ತೀರ್ಮಾನದೊಂದಿಗೆ ಇವತ್ತು ಇಡೀ ಮುಳ್ಬಾಗಿಲಿನಲ್ಲಿ ಒಂದಷ್ಟು ಶಾಲೆಗಳನ್ನು ನಾವು ಭೇಟಿ ಮಾಡಿಕೊಂಡು ಕೊನೆಗೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಂತ ಹೇಳಿ ನಾವಿಲ್ಲಿ ಬಂದು ಕೂತಿದ್ದೇವೆ. ಮುಂದೆ ನಮ್ಮ ತಾಲೂಕಿನ ಅಧ್ಯಕ್ಷರು ಶಂಕರ್ ಅವರು ಮಾತನಾಡ್ತಾರೆ, ಆಮೇಲೆ ಅಭ್ಯರ್ಥಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ.